ಬಿಜೆಪಿ ಎರಡನೇ ಪಟ್ಟಿ ಫೈನಲ್. ಈ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ರಾಜ್ಯ ನಾಯಕರು ಸರ್ಕಸ್ ಮಾಡುತ್ತಿದ್ದಾರೆ. ದೆಹಲಿಗೆ ತೆರಳಿದ ಬಿಎಸ್ವೈ ಮತ್ತು ವಿಜೇಂದ್ರ, ವಿಜೇಂದ್ರ ಜೊತೆ ದೆಹಲಿಗೆ ಹೊರಟಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್. ಎರಡನೇ ಪಟ್ಟಿ ಫೈನಲ್ ಮಾಡೋದಕ್ಕೆ ಅಂತ ರಾಜ್ಯ ನಾಯಕರು ಸರ್ಕಸ್ ಮಾಡುತ್ತಿದ್ದಾರೆ. ಹಾಗಾಗಿ ಬಿಎಸ್ವೈ ಮತ್ತು ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ವಿಜೇಂದ್ರ ಜೊತೆ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಹೊರಟಿದ್ದಾರೆ. ಪುತ್ರನ ಪರ ಬ್ಯಾಟಿಂಗ್ ಮಾಡುವುದಕ್ಕೆ ವಿಶ್ವನಾಥ್ ದೆಹಲಿಗೆ ಹೋಗಿದ. ಚಿಕ್ಕಬಳ್ಳಾಪುರದಿಂದ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಸ್ ಆರ್ ವಿಶ್ವನಾಥ್ ಲಾಬಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡವನ್ನ ಹಾಕೋದಕ್ಕೆ ದೆಹಲಿ ತಲುಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಒಂದ್ ಕಡೆ ಬಿಜೆಪಿ ಎರಡನೇ ಪಟ್ಟಿ, ಅದನ್ನ ಫೈನಲ್ ಮಾಡೋದಕ್ಕೆ ಸರ್ಕಸ್ ಬಹಳ ಜೋರಾಗಿ ನಡೀತಾ ಇದೆ. ಬಿಎಸ್ವೈ ವಿಜೇಂದ್ರ ದೆಹಲಿಗೆ ಹೊರಟಿದ್ದಾರೆ. ಅದೆಲ್ಲದರ ನಡುವೆ ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಎಸ್ ಆರ್ ವಿಶ್ವನಾಥ್ ಅವರು ನಡೆಸ್ತಾ ಇರುವಂತಹ ಪ್ರಯತ್ನ, ಅವರ ಮಗನಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಪ್ರಯತ್ನ ಹೇಗ್ ನಡೀತಿದೆ? ಖಂಡಿತ ಶ್ವೇತಾ, ಇವತ್ತು ಬಿಜೆಪಿ ದೆಹಲಿಯಲ್ಲಿ ಬಿಜೆಪಿಯ ಒಂದು ಚುನಾವಣಾ ಸಭೆ ಇರೋದ್ರಿಂದ ಎರಡನೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಾನೆ ಬಿ ಎಸ್ ಯಡಿಯೂರಪ್ಪ, ಬಿ ವೈ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಆರೋಷಕ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇವರಿಬ್ಬರ ಮಧ್ಯೆ ಈಗ ಏನು ಎಸ್ ಆರ್ ವಿಶ್ವನಾಥ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಆ ಕ್ಷೇತ್ರದಲ್ಲಿ ಈಗಾಗಲೇ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ಗೆ ಟಿಕೆಟ್ ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಇಬ್ಬರ ಮಧ್ಯೆ ಸಾಕಷ್ಟು ಲಾಬಿ ನಡೆಸ್ತಾ ಇದ್ರು. ಇವತ್ತು ಆ ಸಭೆ ಇರೋದ್ರಿಂದ ದೆಹಲಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಜೊತೆ ದೆಹಲಿಗೆ ಪ್ರಯಾಣ ಮಾಡಿಸಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವರಿಬ್ಬರನ್ನು ಹೊರತುಪಡಿಸಿ ಸುಮಲತಾ ಬರ್ತಾರೆ ಅನ್ನೋ ಚರ್ಚೆಗಳು ಕೂಡ ದಟ್ಟವಾಗಿ ಕಳೆದ ಎರಡು ದಿನಗಳಿಂದ ಚರ್ಚೆ ಗ್ರಾಸವಾಗಿತ್ತು. ಈ ನಿಟ್ಟಿನಲ್ಲಿ ಈ ಒಂದು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ತಮ್ಮ ಪುತ್ರನ ಪರ ಲಾಬಿ ನಡೆಸೋದಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.